ಶೆಡ್ ನಿರ್ಮಾಣಕ್ಕೆ ಎಷ್ಟು ಖರ್ಚು? ನಮ್ದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಯ್ತು, 13 ಲಕ್ಷ ಆಯ್ತು. ಎಷ್ಟು ಮರಿಗಳಿದ್ದಾವೆ ಈಗ? 100 ಹತ್ತಿದವೆ. ನಾನು 6-6.5 ಸಾವಿರ ಒಂದು ಮರಿಗೆ. ಮರಿಗಳಿಗೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಒಂದು 30 ಮರಿಗಳು ಸತ್ತೋದ. ವ್ಯಾಕ್ಸಿನ್ ಮಾಡಿದ್ದಾರೆ ಅಂತ ಅಂದರು, ಮಾಡಿರಲಿಲ್ಲ, ಕಾಯಿಲೆಗಳು ತಡೀಲಿಲ್ಲ ಅದು. ನಮಸ್ತೆ. ಖುಷಿಗಳೇ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸರ್. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನಾನು ಮಂಜುನಾಥ್, ದೊಡ್ಡಬಳ್ಳಾಪುರ ತಾಲೂಕು. ಸರ್, ನೀವು ಕುರಿ ಸಾಕಾಣಿಕೆ ಯಾವಾಗ ಶುರು ಮಾಡಿದ್ರಿ? ಒಂದು 2 ವರ್ಷ ಆಯಿತು. ಸರ್, ಈ ಶೆಡ್ ಎಲ್ಲ ಯಾವ ಥರ ನಿರ್ಮಾಣ ಮಾಡ್ಕೊಂಡ್ರಿ? ಅದ್ರ ಬಗ್ಗೆ ಎಲ್ಲ ಪಿಲ್ಲರ್ ಹಾಕಿ, ಆಂಗಲ್ಗಳು ಹಾಕಿ, ಶೀಟು, ಮೆಸ್ಸು, ಗಾಳಿ ಚೆನ್ನಾಗಿ ಓಡಾಡೋಂಗೆ, ಗಾಳಿ ಬೆಳಕು ಚೆನ್ನಾಗಿರಬೇಕು. ಸರ್, ಈ ಶೆಡ್ಡಲ್ಲಿ ಎಷ್ಟು ಕುರಿಗಳು ಸಾಕಾಣಿಕೆ? 150. ಸರ್, ಈ ಶೆಡ್ ನಿರ್ಮಾಣಕ್ಕೆ ಎಷ್ಟು ಖರ್ಚು? ನಮ್ಮದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಯಿತು, 13 ಲಕ್ಷ ಆಯಿತು. ಇದು ಸ್ಟೆಪ್ ವೈಸ್ ಕೆಳಗಡೆ ಕೋಳಿಗಳು ಸಾಕಾಣಿಕೆ ಮಾಡ್ಬೋದು. ಒಂದು 6-7 ಅಡಿ ಹೈಟು ಬಿಟ್ಟು ಮಾಡಿರೋದು. ಸರ್, ಇನ್ನು ನೀವು ಕುರಿಗಳನ್ನ ಮೊದಲು ಯಾವ ಕುರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಸಿನ್ನೂರು ಕೆಂಪು ಕುರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದ. ಗಂಡು ಕುರಿಗಳು ಅಥವಾ? ಎಲ್ಲ ಗಂಡು ಕುರಿಗಳು. ಯಾವ ಇದ್ರಲ್ಲಿ ತಗೊಂಡ್ರಿ ಸರ್? ಓ, ಹಾಲು ತಾಯಿ ಇದರಿಂದ ಹಾಲು ಬಿಟ್ಟಿತ್ತ, ಅಷ್ಟು ಚಿಕ್ಕ ಮರಿಗಳು ತಗೊಂಬಂದಿದ್ದ. ಅದಾದ್ಮೇಲೆ ನಾವು ಒಂದು 4 ತಿಂಗಳು ಸಾಕಿ ಸೇಲ್ ಮಾಡ್ದ. ಮೊದಲು ಎಷ್ಟು ಕುರಿಗಳನ್ನು? ಒಂದು 120 ಹಾಕಿದ್ದ. ಮೊದಲು ಹಾಕಿದಾಗ ಏನಾದರೂ ನಿಮಗೆ ಸ್ವಲ್ಪ ಲಾಸ್ ಆಯಿತು? ಪ್ರಾಫಿಟ್ ಸ್ವಲ್ಪ ಮಾರ್ಜಿನ್ ಅಷ್ಟೇ ಇದ್ದಿದ್ದು ಮೊದಲನೇ ಬ್ಯಾಚು. ಎರಡನೇ ಬ್ಯಾಚು ಪರವಾಗಿಲ್ಲ. ಎರಡನೇ ಬ್ಯಾಚ್ ಯಾವ ಕುರಿಗಳನ್ನು ಆಯ್ಕೆ ಮಾಡಿ? ಅದು ಸಿಂಧೂರೇನೆ. ಈಗ 3ನೇ ಬ್ಯಾಚು ಅಮೀನ್ಗಡ ಆಗ್ತದೆ. ಎಲ್ಲ ಗಂಡು ಮರಿಗಳು? ಎಲ್ಲ ಗಂಡು ಮರಿಗಳು. ಪ್ರೆಸೆಂಟ್ಲಿ ಎಷ್ಟು ಮರಿಗಳಿದ್ದಾವೆ? ಈಗ 100 ಹತ್ತಿದ್ದಾವೆ. ಸರ್, ಈಗ ಅಮೀನ್ಗಡ ಮರಿಗಳನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಅಮೀನ್ಗಡದು ಸ್ವಲ್ಪ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತೇಳಿ. ಬಿಳಿ ಕುರಿಗಳು ನೋಡೋಣ, ಅದನ್ನು ಒಂದ್ಸಲ ತಳ್ಳಿ ನೋಡೋಣ ಅಂತೇಳಿ ಆಯ್ಕೆ ಮಾಡಿಕೊಂಡ. ಸರ್, ಇನ್ನು ನೀವು ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಸರ್? ನಾನು 6-6.5 ಸಾವಿರ ಒಂದು ಮರಿಗೆ. ಎಷ್ಟು? 3 ತಿಂಗಳು ಮರಿನಾ ಅಥವಾ? 3 ತಿಂಗಳು ಮರಿ. ಯಾವ ಸಂತೆ ಸೂಕ್ತ ಅಂತೀರ ಸರ್ ಅಮೀನ್ಗಡ ಮರಿಗಳನ್ನು? ಅಮೀನ್ಗಡ ಆಮೇಲೆ ಬೇರೆ ಇನ್ನೊಂದು ಸಂತೆ ಇದೆ, ಅದು ಪರವಾಗಿಲ್ಲ. ಒಂದು 2-3 ಸಂತೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗ. ಮರಿಗಳಿಗೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಏನಿದ್ರು 6,000, 8,000, 9,000 ರೂಪಾಯಿ ಈಗ. ಸರ್, ಇನ್ನು ಮರಿಗಳಿಗೆ ಸ್ಟಾರ್ಟಿಂಗ್ ತಂದಾಗಿಂದ ಏನು ಫೀಡ್ಸು ಅಥವಾ ಹುಲ್ಲು? ಸರ್, ಒಂದು ವಾರ ಏನು ಕೊಡಲಿಲ್ಲ, ಬರೀ ಹುಲ್ಲು ಹಾಕ್ಕೊಂಡು ಗ್ಲೂಕೋಸ್ ನೀರು ಹಾಕಿ ತಂದಾಗ ಮಾಡಿಕೊಂಡ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಜೋಳ ಕೊಟ್ಟ, ಒಣಮೇವು, ಆಮೇಲೆ ಹಿಂಡಿ ಬೂಸ, ಚಕ್ಕೆ ಬೂಸ. ಸರ್, ಇನ್ನು ಹಸಿಮೇವು ಏನಾದರೂ ಕೊಡ್ತೀವಿ? ಜೋಳ ಕೊಡ್ತೀವಿ, ಸೀಮೆ ಹುಲ್ಲು ಕೊಡ್ತೀವಿ. ಸೈಲೇಜ್ ಏನಾದರೂ ಮಾಡ್ಕೊಂಡು? ಸೈಲೇಜ್ ಮಾಡಲಿಲ್ಲ ಸರ್. ಸರ್, ಬೆಳಿಗ್ಗೆ ಜೋಳ ಕೊಡ್ತೀವಿ, ಸಾಯಂಕಾಲ ಒಂದು 5 ಗಂಟೆಗೆ ಹಿಂಡಿ ಬೂಸ, ಚಕ್ಕೆ ಬೂಸ. ಮೇವು ಎಷ್ಟು ಗಂಟೆಗೆ ಕೊಡ್ತೀವಿ? ಸರ್, ಬೆಳಿಗ್ಗೆ ಜೋಳ ಹಾಕಿದಾದ್ಮೇಲೆ ಒಂದು 8:30 ಕೊಡ್ತಾರೆ ಮೇವು. ಮಧ್ಯಾಹ್ನ ಒಂದು ಸಲ ಕೊಡ್ತಾರೆ, ಒಂದು 5 ಗಂಟೆಗೆ ಒಂದು ಸಲ ಕೊಡ್ತಾರೆ ಹಸಿ ಮೇವು. ಆಮೇಲೆ ಒಂದು 8 ಗಂಟೆ 8:30 ಸ್ವಲ್ಪ ಮೇವು ಹಾಕ್ತಾರೆ. ಸರ್, ಇನ್ನು ವ್ಯಾಕ್ಸಿನೇಷನ್ ಇದೆಲ್ಲ ಬಂದಾಗ, ನೀವು 3 ತಿಂಗಳು ಮರಿಗಳನ್ನು ತಂದಾಗ ಮುಂಚೆನ ವ್ಯಾಕ್ಸಿನೇಷನ್ ಆಗಿರುತ್ತೆ ಇಲ್ಲಿಗೆ ಬಂದ? ಇಲ್ಲ, ಇಲ್ಲಿ ಬಂದಮೇಲೆ ನಾವು ಮಾಡಬೇಕು. ಅವ್ರು ಮಾಡಿರ್ತಿರ್ತಾರೆ ಅಂತ ನಾವು ಯಾಮಾರಿದ್ರೆ ಮರಿಗಳು ಕಳ್ಕೊತೀವಿ. ಫಸ್ಟ್ ಟೈಮ್ ನಮ್ಗೆ ಹಂಗೆ ಆಗಿದ್ದು. ಒಂದು 30 ಮರಿಗಳು ಸತ್ತೋದ. ವ್ಯಾಕ್ಸಿನ್ ಮಾಡಿದ್ದಾರೆ ಅಂತ ಅಂದರು, ಮಾಡಿರಲಿಲ್ಲ, ಕಾಯಿಲೆಗಳು ತಡೀಲಿಲ್ಲ ಅದು. ಆಮೇಲೆ ನಾವು ವ್ಯಾಕ್ಸಿನ್ ಮಾಡಿ 2 ಬ್ಯಾಚಿಂದನೂ ನಾವೇ ಬಂದ ತಕ್ಷಣವೇ ವ್ಯಾಕ್ಸಿನ್ ಮಾಡಿಸ್ತೀವಿ. PPR ಒಂದು 2-3 ವ್ಯಾಕ್ಸಿನ್ ಇದೆ ಜಂತುಳದ್ದು, ಅದೆಲ್ಲ ಟೈಮ್ ಸರಿಯಾಗಿ ಡಾಕ್ಟ್ರ್ ಕೇಳಿ ಮಾಡಿಸ್ತೀವಿ. ಸರ್, ಇನ್ನು ವ್ಯಾಕ್ಸಿನೇಷನ್ ಅಂತ ಬಂದಾಗ ಎಷ್ಟು ಇಲ್ಲಿಗೆ ಬಂದಮೇಲೆ ಎಷ್ಟು ದಿನ ಆದಮೇಲೆ ವ್ಯಾಕ್ಸಿನೇಷನ್? ನಾನು ಒಂದು 5 ಡೇಸ್ಗೆ ಒಂದು ವ್ಯಾಕ್ಸಿನ್ ಹಾಕಿಸ್ತೀನಿ. 5 ಡೇಸ್? ಹ್ಞೂ. ಅದಾದಮೇಲೆ ಒಂದು 10 ಡೇಸ್ಗೆ ಇನ್ನೊಂದು ಹಾಕ್ತಾರೆ, ಆಮೇಲೆ ಜಂತುಳದ ಔಷಧಿ ಹಾಕ್ತಾರೆ. ಸರ್, ಇನ್ನು
ಅಲ್ಲಿಗೆ ವಾತಾವರಣ ಇಲ್ಲಿಗೆ ವಾತಾವರಣಕ್ಕೆ ಬೇಜಾನ್ ಡಿಫರೆನ್ಸ್ ಇರುತ್ತೆ. ಹೌದು ಸರ್. ಇಲ್ಲಿಗೆ ಬಂದ ಮೇಲೆ ಏನಾದರೂ ಸಮಸ್ಯೆ ಕಾಣುತ್ತೆ? ಸಮಸ್ಯೆ ಕಾಣ್ತವೆ. ಅಷ್ಟರೊಳಗಡೆ ನಾವು ಸ್ವಲ್ಪ ತಂಪಾಗಿಡಬೇಕು. ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಸ್ವಲ್ಪ ತಂಪಾಗಿಡಬೇಕು. ಏನೋ ಜ್ವರ ಕೆಮ್ಮು ನೆಗಡಿ ಬತ್ತ ಇರ್ತವೆ, ಬಂದ ತಕ್ಷಣವೇ ಇಂಜೆಕ್ಷನ್ ಮಾಡಿಸ್ಬೇಕು ಡಾಕ್ಟರ್ ಕಡೆಯಿಂದ. ಡಾಕ್ಟರ್ ಈ ಥರ ಫೆಸಿಲಿಟೀಸ್ ಎಲ್ಲ ಹೇಗೆ ಬರ್ತಾರೆ ಸರ್? ಫೋನ್ ಮಾಡಿದರೆ ಇಲ್ಲೇ ಒಂದು ಕಿಲೋಮೀಟ್ರ್ ಇದೆ, ಬಂದು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಕೊನೆಗೆ ಬೇರೆ ಜ್ವರ ಗಿರ ಬಂದರೆ ನಾವೇ ಮಾಡ್ತೀವಿ. ಬ್ರೂಟಾನ್ ಹಾಕ್ತೀವಿ, ಲಿವರ್ ಟಾನಿಕ್ ಒಂದು ಬ್ರೂಟಾನ್ ಹಾಕ್ತೀವಿ. ಒಂದು ವಾರ ಕೊಡ್ತೀವಿ, ಬೆಳಗ್ಗೆ ಹೊತ್ತು ಒಂದು ವಾರ ನಿಲ್ಲಿಸ್ತೀವಿ, ಮತ್ತೆ ಶುರು ಮಾಡ್ತೀವಿ. ಈ ಮರಿಗಳನ್ನೆಲ್ಲ ಎಷ್ಟು ದಿನ ಬೇಕು ಡೆವಲಪ್ಮೆಂಟ್ ಸರ್? ಒಂದು ಐದು ತಿಂಗಳು ಬೇಕು ಸರ್. ಐದು ತಿಂಗಳ ನಂತರ ಮಾಡಿಕೊಂಡ್ರೆ ಒಳ್ಳೆ ಕಾಸಾಗುತ್ತೆ. ಈಗ ಮೂರು ತಿಂಗಳು ಮರಿಗಳನ್ನ ತಂದು ಎಂಟು ತಿಂಗಳಿಗೆ ನಾವು ತಗೊಂಬಂದು ಒಂದು ನಾಲ್ಕರಿಂದ ಐದು ತಿಂಗಳು ಮಾಡಿದ್ರೆ ಇದಾಗುತ್ತೆ. ಇನ್ನು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚಿಗೆ ಇಟ್ಟರೂ ಒಳ್ಳೆ ಇದಾಗುತ್ತೆ. ನೀವು ಇನ್ನು ಮಾರಾಟ ಮಾಡಬೇಕಾದ್ರೆ ಆವರೇಜ್ ವೆಯ್ಟ್ ಏನು ಸರ್? ನಾನೊಂದು ಮೂವತ್ತು ಮೂವತ್ತೈದು ಕೆಜಿಗೆ ವೆಯ್ಟಿಗೆ ಮಾಡ್ತೀನಿ. ಈಗ ಅಮೀನ್ಗಡ ಮರಿಗಳಿಗೆ ಹೆಚ್ಚು ಬೇಡಿಕೆ ಇರೋದು ಈ ಬಕ್ರೀದು. ಈ ಟೈಮ್ಗೋಸ್ಕರ ನೀವು ತಂದಿದ್ದೀರಾ? ಹೌದು, ನೀವು ತಗೊಂಬಂದಿರೋದು ಒಂದು ಎಂಬತ್ತು ತೊಂಬತ್ತಿದ್ದಾವೆ, ಅವರ ಬಕ್ರೀದ್ಗೋಸ್ಕರನೇ ಮಾಡಿದ್ದೀನಿ. ಬೇರೆ ಟೈಮಲ್ಲಿ ಈ ಮರಿಗಳಿಗೆ ಇದೆ ಸರ್? ಇದೆ ಇರ್ತವೆ ಸರ್. ನೀವು ಆದಷ್ಟು ಗಂಡು ಕುರಿಗಳನ್ನ ಆಯ್ಕೆ ಮಾಡಿ, ಹೆಣ್ಣು ಕುರಿಗಳನ್ನ ಸಾಕಾಣಿಕೆ ಮಾಡೋದು ಪ್ರಯತ್ನ ಏನಾದ್ರು ಪಟ್ಟಿದ್ದೀರಾ ಸರ್? ಇಲ್ಲ, ಮಾಡಲಿಲ್ಲ. ಯಾಕೆಂದರೆ ಇಲ್ಲಿ ಲೇಬರ್ ಮೇಲೆ ಡಿಪೆಂಡ್ ಆಗಿರೋದು, ಹಾಗಾಗಿ ಇವರೇ ಮಾಡ್ತಾ ಇರೋದು. ಸರ್ ಇನ್ನು ಮೇಕೆ ಸಾಕಾಣಿಕೆ ಮಾಡಿದ್ದೀರಾ? ಹ್ಞೂ. ಯಾವ ಮೇಕೆ? ನಾಟಿ. ನಾಟಿ. ಹ್ಞೂ. ಒಟ್ಟು ಎಷ್ಟು ಇದೆ? ಒಂದು ಹದಿನಾಲ್ಕು ಇದ್ದಾವೆ. ಇದು ಬಿಲ್ಡಿಂಗ್ ಪರ್ಪಸ್? ಇಲ್ಲ ಸರ್, ಗಂಡ. ಇದೆಲ್ಲ ಮರಿಗಳನ್ನು ಸಂತೆಯಿಂದ ತರ್ತೇವೆ. ಇವೆಲ್ಲ ಎಷ್ಟು ತಿಂಗಳ ಸಾಕಾಣಿಕೆ ಸರ್? ಇದು ಈಗಾಗಲೇ ಒಂದು ಐದು ತಿಂಗಳಾಗಿದೆ. ಇವು ಚಿಕ್ಕ ಮರಿಯಲ್ಲಿ ತಂದಿದ್ದು ಐದು ತಿಂಗಳಾಗಿದೆ. ಇವೆಲ್ಲ ತಲಾ ಎಷ್ಟು ಬಿತ್ತು ಸರ್? ನನಗೆ 4,000 ರೂಪಾಯಿ ಬಿತ್ತು ಚಿಕ್ಕ ಮರಿಗಳದ್ದು. ಮೂರು ತಿಂಗಳು. ಹ್ಞೂ. ಎರಡೂವರೆ ಮೂರು ತಿಂಗಳಾಗಿತ್ತು. ಹಾಲು ಬಿಟ್ಟು ಆವರೇಜ್ ನೀವು ತಂದಾಗ ವೆಯ್ಟ್ ಎಲ್ಲ ಒಂದು 10 15 ಕೆಜಿ ಅಷ್ಟು ಒಳಗಡೆನೆ ಇತ್ತು ಸರ್. ಇನ್ನು ಮೇಕೆ ಕುರಿ ಎರಡು ಕೂಡ ಸಾಕಾಣಿಕೆ ಮಾಡೋದ್ರಿಂದ ಆಕ್ಚುಲಿ ಮೇಕೆಗಳು ಅಷ್ಟು ಹೊಂದಾಣಿಕೆ ಆಗಲ್ಲ. ಹೇಗೆ ಇದನ್ನ ಮೇಂಟೈನ್? ಪರವಾಗಿಲ್ಲ, ಅದಕ್ಕೆ ಸಪ್ರೇಟ್ ಆಗಿ ಒಂದು ಬಾಕ್ಸ್ ಮಾಡಿದ್ವಿ, ಅದಕ್ಕೇನೆ ಸಪ್ರೇಟ್ ಆಗಿ ಇದು ಮಾಡ್ತಾ ಇದ್ವಿ. ಸರ್ ಇಲ್ಲ, ಇಲ್ಲಿ ಬೈಲ್ ಇದೆಯಲ್ಲ, ಅಲ್ಲಿ ಬೈಲಲ್ಲಿ ಬಿಡ್ತೀನಿ. ಒಂದೊಂದು ಅವರ್ ಆಚೆ ಇರ್ತವೆ. ಬೆಳಗ್ಗೆ ಬಿಟ್ಟುಬಿಟ್ರೆ ಒಂದು 8:30 ಬಿಟ್ಟರೆ ಒಂದು 10 ಒಳಗಡೆ ಹಾಕ್ತಾರೆ, ಕಾಲು ಓಡಾಡ್ತಾ ಇರ್ತವೆ. ಇಷ್ಟು ಮರಿಗಳನ್ನ ಇಬ್ಬರಿದ್ದಾರೆ ಸರ್? ಇಬ್ಬರಿದ್ದಾರೆ, ಇಬ್ಬರಿದ್ದಾರೆ. ನಮ್ಮ ತೋಟನ ನೋಡ್ಕೊಳ್ತಾರೆ, ಇದು ನೋಡಿಕೊಂಡು ತೋಟನ ನೋಡ್ಕೊಳ್ತಾರೆ. ಅಡಿಕೆ ಇದೆ, ಒಂದು 2,000 ಅಡಿಕೆ ಇದೆ, ಸೀಬೆ ಒಂದು 500 ಇದೆ, ಇವೆಲ್ಲ ನೋಡ್ಕೊಳ್ತಾ ಇರ್ತಾರೆ. ನೀವು ಇದ್ರ ಜೊತೆಗೆ ಕೋಳಿ ಸಹ ಸಾಕಾಣಿಕೆ ಮಾಡಿ, ಕುರಿ ಕೋಳಿ ಎರಡು ಒಟ್ಟಿಗೆ ಸಾಕಾಣಿಕೆ ಮಾಡೋದ್ರಿಂದ ಏನು ಪ್ರಯೋಜನ ಸರ್? ಮೊಟ್ಟೆ ನಮಗೆ ಸ್ವಂತಕ್ಕೆ ನಾವೇ ಮಾಡ್ಕೊತೀವಿ, ನಮ್ಮದು ಕುಟುಂಬ ದೊಡ್ಡದು, ಮೊಟ್ಟೆ ಬಂದಿದ್ದೆಲ್ಲ ನಾವೇ ಉಪಯೋಗಿಸ್ತೀವಿ, ಏನು ಮಾರೋದಕ್ಕೆ ಹೋಗಲ್ಲ. ಪಿಚ್ಗೆ ವೇಸ್ಟು ಮತ್ತು ಜೋಳ ರಾಗಿ ಹಾಕ್ತೀವಿ. ಹ್ಞೂ. ಎಷ್ಟಿದೆ ಸರ್ ಕೋಳಿಗೆ? ಸರ್ ಅದೇ ಒಂದು 40 ಇದ್ದಾವೆ.